ಇವತ್ತಿನ ಮೊದಲನೆಯ ಪ್ರಶ್ನೆ ಚರಕ ಮತ್ತು ಸುಶ್ರುತ ಯಾವ ಕ್ಷೇತ್ರದಲ್ಲಿ ಖ್ಯಾತರಾಗಿದ್ದಾರೆ ಅಂದ್ರೆ ಇವರು ಔಷಧಿ ಮತ್ತು ವೈದ್ಯಕೀಯ ಶಾಸ್ತ್ರದಲ್ಲಿ ಅತ್ಯಂತ ಪ್ರಾಮುಖ್ಯತೆ ಮತ್ತು ಖ್ಯಾತಿಯನ್ನು ಗಳಿಸಿರ್ತಾರೆ ಇನ್ನು ನೆಕ್ಸ್ಟ್ ಅದೇ ರೀತಿ ಎರಡನೇ ಪ್ರಶ್ನೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಘೋಷಿಸಿದವರು ಯಾರಪ್ಪ ಅಂದ್ರೆ ಇಲ್ಲಿ ಬಾಲ್ ಗಂಗಾಧರ ತಿಲಕ್ ಅಂತಕಂತವರು ಏನು ಮಾಡ್ತಾರೆಪ್ಪ ಅಂದ್ರೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ನಾನು ಅದನ್ನ ಪಡೆದೇ ತೀರ್ತೀನಿ ಅಂತಕಂತ ಘೋಷಣೆಯನ್ನ ನೀಡ್ತಾರೆ ಇನ್ನು ಆಧುನಿಕ ಭಾರತದಲ್ಲಿ ಸ್ಥಳೀಯ ಸ್ವಸರ್ಕಾರಗಳ ಜನಕ ಅಥವಾ ಸ್ವಸರ್ಕಾರಗಳ ಪಿತಾಮ ಅಂತ ಹೇಳಿ ಇಲ್ಲಿ ಯಾರನ್ನ ಕರೀತಾರಪ್ಪ ಅಂದ್ರೆ ಇಲ್ಲಿ ಲಾರ್ಡ್ ರಿಪ್ಪನ್ ಅವರನ್ನ ಕರೀತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇನ್ನಷ್ಟು ಅದೇ ರೀತಿಯ ನಾಲ್ಕನೇ ಪ್ರಶ್ನೆ ಯಾವ ವೈಸರಾಯನ ಕಾಲದಲ್ಲಿ ಭಾರತದಲ್ಲಿ ಭಾರತದಲ್ಲಿರ್ತಕ್ಕಂಥ ರಾಜಧಾನಿಯಾಗಿರ್ತಕ್ಕಂಥ ಕಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸಲಾಯಿತು ನೋಡಿ ಭಾರತದ ಮೊದಲ ರಾಜಧಾನಿ ಕಲ್ಕತ್ತಾ ಅದನ್ನು ದೆಹಲಿಗೆ ಸ್ಥಳಾಂತರವನ್ನು ಮಾಡ್ತಾರೆ ಆವಾಗಿರ್ತಕ್ಕಂಥ ಒಂದು ವೈಸರಾಯ ಯಾರಪ್ಪ ಅಂದ್ರೆ ಲಾರ್ಡ್ ಹಾರ್ಡಿಂಗ್ ಅಂತಕ್ಕಂಥವ್ರು ಆವಾಗ ವೈಸರಾಯಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಇನ್ನಷ್ಟು ಅದೇ ರೀತಿ ಐದನೆಯ ಪ್ರಶ್ನೆ ಬುದ್ಧ ತನ್ನ ಪ್ರಥಮ ಬೋಧನೆ ಮಾಡಿರ್ತಕ್ಕಂಥ ಸ್ಥಳ ನೋಡಿ ಬುದ್ಧ ತನ್ನ ಪ್ರಥಮ ಬೋಧನೆಯನ್ನು ಎಲ್ಲಿ ಮಾಡ್ತಾನೆಪ್ಪ ಅಂದ್ರೆ ಸಾರನಾಥದ ಜಿಂಕೇವನದಲ್ಲಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಅದೇ ರೀತಿ ಆರನೇ ಪ್ರಶ್ನೆ ಮನ್ಸಬ್ದಾರಿ ಪದ್ಧತಿಯನ್ನು ಯಾವ ಮೊಘಲ ದೊರೆ ಜಾರಿಗೆ ತಂದನು ಇದನ್ನ ಯಾರು ಜಾರಿಗೆ ತರ್ತಾರೆಪ್ಪ ಅಂದ್ರೆ ಅಕ್ಬರ್ ಅಂತಕ್ಕಂಥವ್ರು ಜಾರಿಗೆ ತರ್ತಾನೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಅದೇ ರೀತಿಯ ದೇವನಾಂಪ್ರಿಯ ಎಂಬ ಅಶೋಕನನ್ನು ವರ್ಣಿಸುವ ಕರ್ನಾಟಕದ ಶಿಲಾಶಾಸನ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಮಸ್ಕಿ ಶಾಸನ ಅಂತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಅದೇ ರೀತಿ ಎಂಟನೆಯ ಪ್ರಶ್ನೆ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಯಾವುದಕ್ಕೆ ಪ್ರತಿಯಾಗಿ ಆಯೋಜಿಸಲಾಯಿತು ಈ ಕ್ವಿಟ್ ಇಂಡಿಯಾ ಚಳುವಳಿ ಅಂತಕ್ಕಂಥದ್ದು ಕ್ರಿಪ್ಸ್ ಸಲಹೆಗಳು ಅಂತಕ್ಕಂಥ ಒಂದು ಪ್ರತಿಯಾಗಿ ಆಯೋಜನೆಯನ್ನು ಮಾಡ್ತಾರೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಅದೇ ರೀತಿ ಒಂಬತ್ತನೇ ಪ್ರಶ್ನೆ ಏಷ್ಯಾದ ಬೆಳಕು ಎಂದು ಯಾರನ್ನು ಕರೆಯುತ್ತಾರೆಪ್ಪ ಅಂದರೆ ಇಲ್ಲಿ ಬುದ್ಧನನ್ನು ಏನಂತೇಳಿ ಕರಿತೀವಪ್ಪ ಅಂದ್ರೆ ನಾವು ಏಷ್ಯಾದ ಬೆಳಕು ಅಂಥೇಳಿ ಕರೀತಕ್ಕಂಥದ್ದು ಅದೇ ರೀತಿ ಬಾದಾಮಿಯ ಚಾಲುಕ್ಯರು ಯಾವ ಶೈಲಿಯ ವಾಸ್ತುಶಿಲ್ಪವನ್ನು ಅಭಿವೃದ್ಧಿಪಡಿಸಿದ್ರಪ್ಪ ಅಂದ್ರೆ ಇಲ್ಲಿ ವೇಸರ ಅಂತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಈ ಹತ್ತನೆಯ ಪ್ರಶ್ನೆಗೆ ಹನ್ನೊಂದನೇ ಪ್ರಶ್ನೆ ಕಡೆಗೆ ಬರೋದಾದರೆ ಜಲಿಯನ್ ವಾಲಾಬಾಗ್ ಸಭೆಯಲ್ಲಿ ಜನರ ಮೇಲೆ ಗುಂಡು ಹಾರಿಸಲು ಆಜ್ಞೆ ನೀಡಿರುವ ವ್ಯಕ್ತಿ ಯಾರು ಅಪ್ಪ ಅಂದ್ರೆ ಇಲ್ಲಿ ಡಯರ್ ಅಂತಕ್ಕಂಥವ್ರು ಏನು ಮಾಡ್ತಾರೆಪ್ಪ ಅಂದ್ರೆ ಇಲ್ಲಿ ಜಲಿಯನ್ ವಾಲಾಬಾಗದಲ್ಲಿ ಕೂಡಿರ್ತಕ್ಕಂಥ ಜನರ ಮೇಲೆ ಒಂದು ಗುಂಡನ್ನು ಹಾರಿಸಲು ಆಜ್ಞೆಯನ್ನು ನೀಡಿರ್ತಾರೆ ಇನ್ನು ಕೆಂಪು ಅಂಗಿ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರಪ್ಪ ಅಂದ್ರೆ ಇಲ್ಲಿ ಖಾನ್ ಅಬ್ದುಲ್ ಗಫರ್ ಖಾನ್ ಅಂತಕ್ಕಂಥವ್ರು ಈ ಕೆಂಪು ಅಂಗಿ ಚಳುವಳಿಯನ್ನು ಪ್ರಾರಂಭನೆಯನ್ನು ಮಾಡ್ತಾರೆ ಅದೇ ರೀತಿ ಅಶ್ವಗಳನ್ನು ವರ್ಗೀಕರಿಸುವ ಅಥವಾ ದಾಗ್ ಪದ್ಧತಿಯನ್ನು ಜಾರಿಗೆ ತಂದವರು ಯಾರಪ್ಪ ಅಂದ್ರೆ ಇಲ್ಲಿ ನೋಡಿ ಈ ಪ್ರಶ್ನೆಯನ್ನು ಸುಮಾರು ಬಾರಿ ಕೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ಏನು ಕೇಳಿದ್ದಾರೆ ಕುದುರೆಗಳಿಗೆ ದಾಗ್ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತೇಳಿ ಹಲವಾರು ಬಾರಿ ಕೇಳಿದ್ದಾರೆ ಇಲ್ಲಿ ಅಶ್ವಗಳನ್ನು ಅಂತೇಳಿ ಕೊಟ್ಟಿದ್ದಾರೆ ಇದೇ ರೀತಿ ಸ್ವಲ್ಪ ಬದಲಾವಣೆ ಮಾಡಿ ಪ್ರಶ್ನೆಗಳನ್ನು ಕೇಳತಕ್ಕಂಥ ಸಾಧ್ಯತೆ ಇರುತ್ತೆ ಆದ್ದರಿಂದ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಓದೋದು ಬಹಳ ಸೂಕ್ತ ಸ್ನೇಹಿತರೆ ನೀವು ಡೈಲಿ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ರೆಫರ್ ಮಾಡಲೇಬೇಕಾಗಂದ್ರೆ ಸಿಂಪಲ್ ಆಗಿ ನೀವಲ್ಲಿ ಸುಮಾರು ಒಂದು 20-30 ಪ್ರಶ್ನೆಗಳನ್ನು ಆರಾಮಾಗಿ ಕ್ಯಾಚ್ ಮಾಡ್ಬೋದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥವನು ಈ ಅಶ್ವಗಳಿಗೆ ಅಥವಾ ಕುದುರೆಗಳಿಗೆ ದಾಗ್ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಅದೇ ರೀತಿ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅಂತಕ್ಕಂಥದ್ದು ಇವರ ಆಯೋಗ ಭಾರತಕ್ಕೆ ಬಂದ ವರ್ಷ ಯಾವಾಗಪ್ಪ ಅಂದ್ರೆ 1942 ಬರ್ತದ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಜೈನರು ಒಟ್ಟು 24 ಜನ ತೀರ್ಥಂಕರು ಇದ್ದರೆಂದು ನಂಬುತ್ತಾರೆ ಹಾಗಾದರೆ 23ನೇ ತೀರ್ಥಂಕರು ಯಾರು ಅಂತೇಳಿ ಇಲ್ಲಿ 15ನೇ ಪ್ರಶ್ನೆ ಇರ್ತಕ್ಕಂಥದ್ದು ಪಾರ್ಶ್ವನಾಥ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರ್ತದೆ ಇನ್ನು ರಾಜ ತೋದರಮಲ್ಲನು ಏನಾಗಿದ್ದನಪ್ಪ ಅಂದ್ರೆ ಇಲ್ಲಿ ಈತ ಅಕ್ಬರ್ನ ಕಂದಾಯ ಮಂತ್ರಿ ಆಗಿರ್ತಾನೆ ನೋಡಿ ಎಲ್ಲ ಯಾವ ರೀತಿ ಕೊಟ್ಟಿದ್ದಾರೆ ಅಪ್ಪ ಅಂದ್ರೆ ಹಣಕಾಸು ಮಂತ್ರಿ ಅಂತ ಹೇಳ್ಕೊಟ್ಟಿದ್ದಾನೆ ಕಂದಾಯ ಮಂತ್ರಿ ಕಾನೂನು ಮಂತ್ರಿ ಅರಣ್ಯ ಮಂತ್ರಿ ಸ್ವಲ್ಪ ನೀವು ಕನ್ಫ್ಯೂಸ್ ಇದ್ರಿ ಅಪ್ಪ ಅಂದ್ರೆ ಆಪ್ಷನ್ಗಳು ನಿಮ್ಗೆ ಫುಲ್ ಕನ್ಫ್ಯೂಸ್ ಮಾಡಿಬಿಡ್ತಾವೆ ಇಲ್ಲಿ ಜಸ್ಟ್ ಕ್ವಶನ್ ಕೊಟ್ಟು ಅದಕ್ಕೆ ಏನಾದರೂ ಬರ್ರಿ ಅಂದ್ರೆ ಏನೋ ಬರೆದು ಬಿಡ್ಬೋದಿತ್ತು ಆದರೆ ಇಲ್ಲಿ
ಪ್ರಶ್ನೆನೂ ನಮ್ಮ ಕಣ್ಣು ಮುಂದೆನೇ ಇದೆ, ಆಪ್ಷನ್ನು ನಮ್ಮ ಕಣ್ಣು, ಉತ್ತರನೂ ನಮ್ಮ ಕಣ್ಣು ಮುಂದೆ ಇದೆ, ಆದರೂ ನಮಗೆ ಅದನ್ನು ಹುಡುಕೋಕ್ಕಾಗಲ್ಲ. ಆ ರೀತಿ ಇರತಕ್ಕಂಥ ನೀವು ಯಾವಾಗ ಅಧ್ಯಯನ ಡೆಪ್ತ್ ಮಾಡ್ತೀರಾ ಆವಾಗ ನೀವು ಇಂತಹ ಪ್ರಶ್ನೆಗಳು, ಇದು ವೆರಿ ಸಿಂಪಲ್ ಅದ, ಇದ್ರ ಬಗ್ಗೆ ಏನಿಲ್ಲ, ಇಂತಹ ಪ್ರಶ್ನೆಗಳು ಇರ್ತಾವೆ. ಆದ್ದರಿಂದ ನೀವು ಸ್ವಲ್ಪ ಡೆಪ್ತ್ ಆಗಿ ಓದಲೇಬೇಕು ಸ್ನೇಹಿತರೆ. ಹಿಸ್ಟ್ರಿ ಅಂತಕ್ಕಂಥ ಇಷ್ಟನ್ನ ಬಹಳ ಸಿಂಪಲಾಗಿ ಕೇಳ್ತಾ ಬಂದನ, ನೀವು ಸ್ವಲ್ಪ ಡೆಪ್ತಾಗಿ ಅನ್ನೋದಕ್ಕಿಂತ ಈ ಗೌರ್ಮೆಂಟ್ ಬುಕ್ ಇದೆ ನೋಡಿ, 6ನೇ ತರಗತಿಯಿಂದ 12ನೇ ತರಗತಿ ಎಲ್ಲ ಪುಸ್ತಕಗಳನ್ನ ಓದಿದ್ರಿ ಬಿಟ್ರಿಯಪ್ಪ ಅಂದ್ರೆ ನೀವು ಇಷ್ಟಿಗೆ ಬೇರೆ ಪುಸ್ತಕ ಓದ್ತಕ್ಕಂಥ ಅವಶ್ಯಕತೆಯೇ ಇಲ್ಲ. ಇಲ್ಲಿ ಪಿ ಯು ಸಿ ಪುಸ್ತಕದಲ್ಲಿ ಎಷ್ಟು ಕರೆಕ್ಟ್ ಆಗಿರ್ತಕ್ಕಂಥ ಮಾಹಿತಿ ಕೊಟ್ಟಿದ್ದಾನಪ್ಪ ಅಂದರೆ ಎಲ್ಲವನ್ನ ಬಹಳ ಅದ್ಭುತವಾಗಿ ಕೊಟ್ಟಿದ್ದಾನೆ. ಇಷ್ಟು ದಿನ ಕೂಡ ಅಲ್ಲೇ ಪ್ರಶ್ನೆಗಳು ಜಾಸ್ತಿ ಬಿದ್ದಾವೆ, ಮುಂದೂ ಕೂಡ ಅಲ್ಲೇ ಬರ್ತಾವೆ. ಆದ್ದರಿಂದ ನೀವು ಎಲ್ಲವನ್ನು ಕೂಡ ರೆಫರ್ ಮಾಡ್ತಾ ಹೋಗಬೇಕಾಗ್ತದೆ. ಅದೇ ರೀತಿ 17ನೇ ಪ್ರಶ್ನೆ ನೋಡಿ, ಈ ಗೌರ್ಮೆಂಟ್ ಬುಕ್ ಇದೆಯಲ್ವಾ, ಅದು ಬಹಳ ಸಿಂಪಲ್ ಅನ್ನಿಸ್ಬೋದು, ಆದರೆ ನೀವು 6ನೇ ತಿಂದ 12ನೇ ತೋಡು ಕೂತ್ರಿಯಪ್ಪ ಅಂದ್ರೆ ಇಷ್ಟು ಎತ್ತರ ಆಗ್ತಾವೆ. ಆದ್ದರಿಂದ ಸ್ವಲ್ಪ ಅವಕರ ಕಡೆ ಲಕ್ಷ್ಯ ಕೊಡಿ, ಹೆಚ್ಚು ಅವಕರ ಕಡೆನೇ ಲಕ್ಷ್ಯವನ್ನು ಕೊಡಬೇಕಾಗ್ತದೆ, ಯಾಕಂದರೆ ಹೆಚ್ಚು ಪ್ರಶ್ನೆಗಳು ಅಲ್ಲಿಂದಾನೆ ಬರ್ತಿರ್ತಾವೆ. ಇನ್ನು 17ನೇ ಪ್ರಶ್ನೆ ನೋಡಿ, ಡಿಸ್ಕವರಿ ಆಫ್ ಇಂಡಿಯಾ ಕೃತಿಯನ್ನು ರಚಿಸಿದವರು ಯಾರು ಅಂತೇಳಿ ಇಲ್ಲಿ 17ನೆಯ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ಜವಾಹರ್ಲಾಲ್ ನೆಹರು ಅವರು ಅಂತಕ್ಕಂಥವ್ರು ಇದನ್ನು ರಚನೆಯನ್ನು ಮಾಡ್ತಾರೆ. ನೆಕ್ಸ್ಟ್ 18ನೇ ಪ್ರಶ್ನೆ, 4ನೇ ಬ್ರಿಟಿಷ್ ಮೈಸೂರು ಯುದ್ಧ ಯಾವ ವರ್ಷದಲ್ಲಿ ಜರುಗಿತ್ತು? ನೋಡಿ, ಇಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಅಂತೇಳಿ ನೀವು ಓದಿರ್ತಾರೆ, ಇಲ್ಲಿ ಬ್ರಿಟಿಷ್ ಮೈಸೂರು ಯುದ್ಧ ಅಂತೇಳಿ ಅವ್ರು ಕೊಟ್ಟಿರ್ತಾರೆ. ಸ್ವಲ್ಪ ಪ್ರಶ್ನೆಯನ್ನು ನೋಡಬೇಕಾಗ್ತದೆ. ನೀವು ಯಾವುದೇ ಪ್ರಶ್ನೆ ಇರಲಿ, 2 ಸಾರಿ ಓದ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅಂತೇಳಿ ನಾನು ಜಾಸ್ತಿ ಸಲಹೆ ಹೇಳಿದ್ದೀನಿ, ಅದನ್ನು ನೀವು ಮಾಡಲೇಬೇಕಾಗ್ತದೆ. 1799 ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದೆ. 19ನೆಯ ಪ್ರಶ್ನೆ, ಆನಂದಮಠ ಕೃತಿಯನ್ನು ರಚಿಸಿದವರು ಯಾರು? ಇಲ್ಲಿ ಆನಂದಮಠ ಕೃತಿಯನ್ನು ಯಾರು ರಚನೆ ಮಾಡ್ತಾರೆಪ್ಪ ಅಂದರೆ ಬಂಕಿಂ ಚಂದ್ರ ಚಟರ್ಜಿಯವರು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಅದೇ ರೀತಿ ಕೆಳಗಿನವುಗಳಲ್ಲಿ ಪ್ರಥಮವಾಗಿ ಸಂಯೋಜನೆಗೊಂಡ ವೇದ ಯಾವುದು? ನೋಡಿ, ಪ್ರಥಮವಾಗಿ ಸಂಯೋಜನೆಗೊಂಡ ಅಂತ ಹೇಳಿ ಕೇಳಿದ, ಪ್ರಥಮ ವೇದ ಯಾವುದು, ಪ್ರಥಮ ರಚನೆಗೊಂಡ ಯಾವುದು, ಮೊದಲನೇ ವೇದ ಯಾವುದು ಅಂತೇಳಿ ಹಲವಾರು ಬಾರಿ ಪ್ರಶ್ನೆಗಳನ್ನು, ಅದೇ ಪ್ರಶ್ನೆಗಳನ್ನು ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಕೇಳಿದ್ದಾನೆ. ಆದ್ದರಿಂದ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಓಲ್ಡ್ ಕ್ವೆಶನ್ ಪೇಪರನ್ನು ರೆಫರ್ ಮಾಡಿ ಅಂತೇಳಿ. ಇಲ್ಲಿ ಋಗ್ವೇದ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರ್ತದೆ. ಅದೇ ರೀತಿ 21ನೇ ಪ್ರಶ್ನೆ, ಜಾತಕಗಳು ಇವರ ಕಥೆಗಳು. ನೋಡಿ, ಇಲ್ಲಿ ಜಾತಕಗಳು ಬುದ್ಧನ ಹಿಂದಿನ ಜೀವನದ ಒಂದು ಕಥೆಗಳು ಆಗಿರ್ತವೆ. ಅದೇ ರೀತಿ ನೆಕ್ಸ್ಟು ನಾವು 22ನೇ ಪ್ರಶ್ನೆ ಕಡೆಗೆ ಬರೋದರೆ, ಹಳೆಬೀಡಿನ ಹಳೆಯ ಹೆಸರು ಅಥವಾ ಹಿಂದಿನ ಹೆಸರು? ನೋಡಿ, ಹಳೆಬೀಡಿನ ಹಿಂದಿನ ಅಥವಾ ಹಳೆಯ ಹೆಸರು ಏನಪ್ಪ ಅಂದ್ರೆ ಇಲ್ಲಿ ದ್ವಾರ ಸಮುದ್ರ ಅಂತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಅದೇ ರೀತಿ ನೆಕ್ಸ್ಟು 23ನೇ ಪ್ರಶ್ನೆ, ಬೇಲೂರಿನಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯ ಯಾವುದಪ್ಪ ಅಂದ್ರೆ ಇಲ್ಲಿ ಚನ್ನಕೇಶವ ದೇವಾಲಯ ಅಂತಕ್ಕಂಥದ್ದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೇವಾಲಯ ಆಗಿರ್ತದೆ. 24ನೇ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಮಹಾನ್ ದೊರೆ ಯಾರು? ನೋಡಿ, ಮಹಾನ್ ದೊರೆ ಅಥವಾ ಪ್ರಸಿದ್ಧ ದೊರೆ ಯಾರು ಅಪ್ಪ ಅಂದರೆ ಇಲ್ಲಿ 2ನೇ ಪುಲಕೇಶಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರ್ತದೆ. 25ನೇ ಪ್ರಶ್ನೆ, ಮೈ ಎಕ್ಸ್ಪೀರಿಮೆಂಟ್ ವಿತ್ ಟ್ರುತ್ ಎಂಬ ಇವರ ಆತ್ಮಚರಿತ್ರೆ, ಇದು ಯಾರ ಒಂದು ಆತ್ಮಚರಿತ್ರೆ ಆಗಿದೆಯಪ್ಪ ಅಂದರೆ ಇಲ್ಲಿ ಮಹಾತ್ಮ ಗಾಂಧೀಜಿಯವರ ಆತ್ಮಚರಿತ್ರೆ ಆಗಿರ್ತಕ್ಕಂಥ. ಈ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಪ್ರತಿಯೊಂದು ಎಕ್ಸಾಮಲ್ಲಿ ಒಂದು ಅಂಕದ ಪ್ರಶ್ನೆ ಇದ್ದೇ ಇರ್ತದೆ. ಇವ್ರ ಬಗ್ಗೆ ನಾನು ಆಲ್ರೆಡಿ ಸುಮಾರು ವೀಡಿಯೋಗಳನ್ನು ಮಾಡಿದ್ದೇನೆ ಸ್ನೇಹಿತರೆ, ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಇನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ವಿಶ್ವದ ಪ್ರಸಿದ್ಧ ಅಜಂತ ಗುಹೆಗಳು ಕಂಡು ಬರ್ತಾವಪ್ಪ ಅಂದರೆ ಇವು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಅದೇ ರೀತಿ ಯಾರನ್ನು ಭಾರತದ ನೆಪೋಲಿಯನ್ ಎಂದು ಕರೀತಾರ ಅಂತೇಳಿ ಇಲ್ಲಿ 27ನೇ ಪ್ರಶ್ನೆ ಇರ್ತಕ್ಕಂಥದ್ದು. ಸಮುದ್ರಗುಪ್ತನನ್ನು ಏನಂತೇಳಿ ಕರೀತಾರಪ್ಪ ಅಂದ್ರೆ ಭಾರತದ ನೆಪೋಲಿಯನ್ ಅಂತೇಳಿ ಕರೀತಕ್ಕಂಥದ್ದು. ಇನ್ನು ಅಲೆಕ್ಸಾಂಡರ್ ಮತ್ತು ಪೋರಸನ ನಡುವೆ ಯುದ್ಧವು ಯಾವ ನದಿಯ ದಂಡೆಯ ಮೇಲೆ ನಡೆಯಿತು? ನೋಡಿ, ಅಲೆಕ್ಸಾಂಡರ್ ಮತ್ತು ಪೋರಸ ನಡೆ ಯುದ್ಧ ನಡೀತದೆ, ಅದು ಯಾವ ನದಿಯ ದಂಡೆಯ ಮೇಲೆ ನಡೀತದಪ್ಪ ಅಂದ್ರೆ ಜೀಲಂ ನದಿಯ ದಂಡೆಯ ಮೇಲೆ ನಡೀತಕ್ಕಂಥದ್ದು. 29ನೇ ಪ್ರಶ್ನೆ, ಗೋಲು ಗುಂಬಜ ನಿರ್ಮಾಣಗೊಂಡಿದ್ದು ಯಾರ ಆಳ್ವಿಕೆಯ ಕಾಲಾವಧಿಯಲ್ಲಿ? ನೋಡಿ, ಬಹಳ ಸಿಂಪಲ್ ಅನ್ನಿಸ್ಬೋದು ಬಿಜಾಪುರ ಮಂದಿಗೆ, ಆದರೆ ಗೋಲು ಗುಂಬಜ್ ಎಲ್ಲಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಆಲ್ರೆಡಿ ಕೇಳಿದ್ದಾನೆ. ಬಹಳ ಸಿಂಪಲ್ ಆದರೂ ಕೂಡ ಯಾವುದೇ ವಿಷಯವನ್ನು ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ, ಯಾವುದು ಇದನ್ನು ಕೇಳಲ್ಲಂತಿಲ್ಲ, ಇಷ್ಟಕ್ಕೆ ಓದೋದು ಮುಗೀತಂತಿಲ್ಲ. ಆದ್ದರಿಂದ ಎಲ್ಲವನ್ನು ತಿಳಿತಾನೆ ಹೋಗ್ಬೇಕಾಗ್ತದೆ, ನೀವು ಓದ್ತಾನೆ
ಹೋಗಬೇಕಾಗ್ತದೆ. ವೆರಿ ಸಿಂಪಲ್ ಇದ್ರೂ ಅದನ್ನು ತಿಳ್ಕೊಳ್ಳಿ, ಬಹಳ ಟಫ್ ಇದ್ರೂ ಅದನ್ನು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಇಲ್ಲಿ ಗೋಲ್ ಗುಂಬಾಜ್ ನಿರ್ಮಾಣ ಮಾಡಿಕೊಂಡಿದ್ದು ಯಾರ ಆಳ್ವಿಕೆಯ ಕಾಲದಲ್ಲಿಯಪ್ಪ ಅಂದ್ರೆ ಮಹಮ್ಮದ್ ಆದಿಲ್ ಶಾನ ಕಾಲದಲ್ಲಿ ಇದು ನಿರ್ಮಾಣ ಆಗಿರ್ತದೆ. ನೋಡಿ, ಆದಿಲ್ ಶಾ ಆದಿಲ್ ಶಾ ಆದಿಲ್ ಶಾ ಕನ್ಫ್ಯೂಸ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಎಲ್ಲ ಮನೆತನಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಓದಬೇಕಾಗ್ತದೆ, ಯಾಕಂದ್ರೆ ಒಂದಲ್ಲ ಒಂದು ಪ್ರಶ್ನೆ ಈ ಮನೆತನ ಮೇಲೆ ಕೇಳತಕ್ಕಂಥ ಸಾಧ್ಯತೆ ಇರ್ತದೆ. ಇನ್ನು 30ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ವಿಡಿಯೋ ನೋಡತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಕಮೆಂಟನ್ನು ಮಾಡಬೇಕಾಗ್ತದೆ. ವೆರಿ ಸಿಂಪಲ್ ಅದ, ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಯಾವ ಲೋಹ ಕಾಣಿಸುವುದಿಲ್ಲ, ಇಲ್ಲಿ ಯಾವ ಲೋಹ ಕಾಣಿಸುವುದಿಲ್ಲ ಅಂತಕ್ಕಂಥದ್ದನ್ನು ಉತ್ತರ ಕಮೆಂಟ್ ಮಾಡ್ತೀರ ಅಂತ ತಿಳ್ಕೊಂಡು ವಿಡಿಯೋ ಲೀಗ್ ಮುಗಿಸ್ತಾ ಇದ್ದೇನೆ. ಜಯ ಜಯ ಕರ್ನಾಟಕ.